ರಾಮನಗರದಿಂದ ಸಂಸದ ಡಿಕೆ ಸುರೇಶ್ ಸ್ಪರ್ಧೆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ನನಗೆ ಹಾಲ್ ಕೊಡ್ತಾರಾ ವಿಷ ಕೊಡ್ತಾರಾ ಜನರಿಗೆ ಬಿಟ್ಟಿದ್ದು ಅಂತ ರಾಮನಗರ ಜೆಡಿಎಸ್ ಅಭ್ಯರ್ಥಿಯಾದಂತ ನಿಖಿಲ್ ಕುಮಾರಸ್ವಾಮಿ ಪ್ರತಿಕ್ರಿಯಿಸಿದ್ದಾರೆ ಸಂಸದ ಡಿಕೆ ಸುರೇಶ್ ಈ ಬಾರಿ ರಾಮನಗರದಿಂದ ಸ್ಪರ್ಧೆ ಮಾಡುತ್ತಾರೆ ಅನ್ನುವಂತ ವಿಚಾರಕ್ಕೆ ಸಂಬಂಧಪಟ್ಟಂಗೆ ನಿಖಿಲ್ ಕುಮಾರಸ್ವಾಮಿ ಪ್ರತಿಕ್ರಿಯಿಸಿದ ನನಗೆ ಹಾಲ್ ಕೊಡ್ತಾರಾ ವಿಷ ಕೊಡ್ತಾರಾ ಜನರಿಗೆ ಬಿಟ್ಟಿದ್ದು ರಾಮನಗರ ಜೆಡಿಎಸ್ ಅಭ್ಯರ್ಥಿ ನಿಖಿಲ್ ಕುಮಾರಸ್ವಾಮಿ ಅವರ ಪ್ರತಿಕ್ರಿಯೆ ಇದು ಮಂಡ್ಯದಲ್ಲಿ ಚಕ್ರವ್ಯೂಹ ರೂಪಿಸಿ ನನ್ನನ್ನ ಸೋಲಿಸಿದ್ರು ರಾಮನಗರದಲ್ಲೂ ಅದೇ ರೀತಿಯ ಸಂಚು ನಡೀತಾ ಇದೆ ರಾಮನಗರದಲ್ಲಿ ಬಿಜೆಪಿ ಕಾಂಗ್ರೆಸ್ ರಾಜಕೀಯ ಮಾಡ್ತಾ ಇದೆ ಯಾವ ರೀತಿಯಾಗಿ ಮಂಡ್ಯದಲ್ಲಿ ಸೋಲಿಸಿದ್ರು ಅದೇ ರೀತಿಯಾಗಿ ರಾಮನಗರದಲ್ಲೂ ಸಂಚು ನಡೀತಾ ಇದೆ ಅಂತ ಹೇಳಿದ್ದಾರೆ ಜೆಡಿಎಸ್ ಅಭ್ಯರ್ಥಿ ನಿಖಿಲ್ ಕುಮಾರಸ್ವಾಮಿ ಸೋಲಿಸೋದು ಟಾರ್ಗೆಟ್ ಮಾಡೋದು ನಮ್ಮ ಕೈಯಲ್ಲಿಲ್ಲ ಅಭಿವೃದ್ಧಿ ವಿಚಾರದಲ್ಲಿ ಕ್ಷೇತ್ರಕ್ಕೆ ನಾವು ಅನ್ಯಾಯ ಮಾಡಿಲ್ಲ ರಾಮನಗರ ಮತದಾರರು ಅಂತಿಮ ತೀರ್ಮಾನವನ್ನ ಮಾಡುತ್ತಾರೆ ರಾಮನಗರದಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರ ಹೇಳಿಕೆ ಇದೆ ಈ ಬಾರಿ ರಾಮನಗರದಿಂದ ಸಂಸದ ಡಿಕೆ ಸುರೇಶ್ ಸ್ಪರ್ಧೆ ಮಾಡುತ್ತಾರೆ ಅನ್ನುವಂತ ವಿಚಾರಕ್ಕೆ ಸಂಬಂಧಪಟ್ಟಂಗೆ ರಾಮನಗರದ ಜೆಡಿಎಸ್ ಅಭ್ಯರ್ಥಿ ನಿಖಿಲ್ ಕುಮಾರಸ್ವಾಮಿ ಅವರ ಪ್ರತಿಕ್ರಿಯೆ ರಾಮನಗರದ ಜನ ನನಗೆ ಹಾಲ್ ಕೊಡ್ತಾರ ಅಥವಾ ವಿಷ ಕೊಡ್ತಾರ ಅದು ಜನರಿಗೆ ಬಿಟ್ಟಿತ್ತು ನಿಖಿಲ್ ಕುಮಾರಸ್ವಾಮಿ ಪ್ರತಿಕ್ರಿಯಿಸಿದ್ದಾರೆ ಡಿಕೆ ಸುರೇಶ್ ಅವರ ಸ್ಪರ್ಧೆ ವಿಚಾರಕ್ಕೆ ಸಂಬಂಧಪಟ್ಟ ಯಾವ್ಯಾವ ಪಕ್ಷದಲ್ಲಿ ಯಾವ್ಯಾವ ರೀತಿ ತೀರ್ಮಾನಗಳನ್ನು ತಗೊಳ್ತಾರೆ ಅಂತಕ್ಕಂಥದ್ದು ಆ ಪಕ್ಷದ ಅಧ್ಯಕ್ಷರಿಗಿರ್ಬೋದು ಅಲ್ಲಿರ್ತಕ್ಕಂಥ ಮುಖಂಡರುಗಳಿರ್ಬೋದು ಅವ್ರ ಕಮಿಟಿಗೆ ತೀರ್ಮಾನ ಬಿಟ್ಟಂಥ ವಿಚಾರ ಈಗ ನಮ್ಮ ಪಕ್ಷದಿಂದ ಈಗಾಗಲೇ 93 ಜನ ಪಟ್ಟಿಯನ್ನು ಬಿಡುಗಡೆ ಆಗಿದೆ ಅದರಲ್ಲಿ ಪಕ್ಷದ ವರಿಷ್ಠರು ಇರಬಹುದು ನಮ್ಮ ರಾಜ್ಯ ಅಧ್ಯಕ್ಷರು ಸಿಎಂ ಇಬ್ರಾಹಿಂ ಸಾಹೇಬ್ ಬ್ಯಾಕ್ ಪಿಕ್ ನಂಬರ್ 18 ಬರ್ತಾ ಇದೆ ರಾಮನಗರ ಕುಮಾರಣ್ಣ ಅವರು ನಿಖಿಲ್ ಕುಮಾರಸ್ವಾಮಿ ಇದ್ದಾರೆ ಎಲ್ಲ ಕಾರ್ಯಕರ್ತ ಬಂಧುಗಳು ಮುಖಂಡರುಗಳು ಎಲ್ಲ ಸೇರಿ ನಿಖಿಲ್ ಕುಮಾರಸ್ವಾಮಿಗೆ ರಾಮನಗರದಿಂದ ಒಂದು ಅವಕಾಶ ಮಾಡ್ಕೊಡಿ ಅಂತಕಂತ ಒಂದು ಕೂಗು ಅಂತ ಕೇಳುವಂತ ಕೂಗಿಗೆ ಗೌರವ ಕೊಟ್ಟು ಹೊಸ ಪಕ್ಷ ನನಗೆ ಒಂದು ಅವಕಾಶ ಮಾಡ್ಕೊಟ್ಟಿದ್ದಾರೆ ನಾನು ಪ್ರತಿ ಹಳ್ಳಿ ತಿರುಗಿದ್ದೀನಿ ತಿರುಗ್ತಾ ಇದ್ದೀನಿ ನಿರಂತರವಾಗಿ ಅವ್ರ ಜೊತೆನಲ್ಲಿ ಕಷ್ಟಕ್ಕಲ್ಲಿ ಭಾಗಿಯಾಗಿದ್ದರು ಇವತ್ತು ಜನ ನನಗೆ ಹಾಲು ಕೊಡ್ತಾರ ವಿಷ ಕೊಡ್ತಾರ ಅಂತಕ್ಕಂಥದ್ದು ಅವ್ರ ಮೇಲೆ ಬಿಡಲ್ಲ ಸರ್ ಯಾರೀಗ ಒಂದು ಟಾರ್ಗೆಟ್ಟು ಚಕ್ರವ್ಯೂಹ ಸೋಲಿಸಬೇಕು ಅಂತಕ್ಕಂಥದ್ದು ಇವತ್ತು ಯಾವುದು ನಮ್ಮ ಕೈನಲ್ಲಿಲ್ಲ 94ರಲ್ಲಿ ದೇವೇಗೌಡರು ಸಾಹೇಬರನ್ನ ಆಯ್ಕೆ ಮಾಡಿದ್ರು ಈ ಕ್ಷೇತ್ರದ ಜನತೆ 2004ರಲ್ಲಿ ಕುಮಾರಣ್ಣನ ಆಯ್ಕೆ ಮಾಡಿದ್ರು ಅಲ್ಲಿಂದ ಸತತವಾಗಿ ನಾವು ಈ ಭಾಗದಲ್ಲಿ ರಾಮನಗರವನ್ನು ಜಿಲ್ಲೆಯಾಗಿ ಮಾಡಿದ್ರು ಜಿಲ್ಲೆಯಾಗಿ ಮಾಡಿದ್ಮೇಲೆ ಸುಮಾರು 42 ಏನಿವತ್ತು ಇಲ್ಲಿ ಇಲಾಖೆಗಳು ಮತ್ತು ನಾವು ಆರೋಹಳ್ಳಿ ತಾಲೂಕು ಕೇಂದ್ರ ಆಗಿ ಘೋಷಣೆ ಮಾಡ್ತಕ್ಕಂಥದ್ರಲ್ಲಿ ಕುಮಾರಣ್ಣ ಭಾಳ ಹೋರಾಟ ಮಾಡಿ ಮಾಡಿದ್ರು ಈ ರೀತಿ ನಾವು ಅಭಿವೃದ್ಧಿ ವಿಚಾರದಲ್ಲಿ ಯಾವತ್ತೂ ಕೂಡ ಕ್ಷೇತ್ರದ ಜನತೆಗೆ ಅನ್ಯಾಯ ಮಾಡಿಲ್ಲ ಮೋಸ ಮಾಡಿಲ್ಲ ಜನ ನಾವು ಮಾಡಿರ್ತಕ್ಕಂಥ ಒಂದು ಸೇವೆಯನ್ನು ಗುರುತಿಸ್ತಾರೆ ಅಂತಕ್ಕಂಥದ್ದು ನಮ್ಮಲ್ಲಿ ನಂಬಿಕೆ ಸರಿಗ ಒಂದು ಟಾರ್ಗೆಟ್ಟು ಚಕ್ರವ್ಯೂಹ ಸೋಲಿಸಬೇಕು ಅಂತಕ್ಕಂಥದ್ದು ಇವತ್ತು ಯಾವುದು ನಮ್ಮ ಕೈನಲ್ಲಿಲ್ಲ 94ರಲ್ಲಿ ದೇವೇಗೌಡರು ಸಾಹೇಬರನ್ನ ಆಯ್ಕೆ ಮಾಡಿದ್ರು ಈ ಕ್ಷೇತ್ರದ ಜನತೆ 2004ರಲ್ಲಿ ಕುಮಾರಣ್ಣನ ಆಯ್ಕೆ ಮಾಡಿದ್ರು ಅಲ್ಲಿಂದ ಸತತವಾಗಿ ನಾವು ಈ ಭಾಗದಲ್ಲಿ ರಾಮನಗರವನ್ನು ಜಿಲ್ಲೆಯಾಗಿ ಮಾಡಿದ್ರು ಜಿಲ್ಲೆಯಾಗಿ ಮಾಡಿದ್ಮೇಲೆ ಸುಮಾರು 42 ಏನಿವತ್ತು ಇಲ್ಲಿ ಇಲಾಖೆಗಳು ಮತ್ತು ನಾವು ಆರೋಹಳ್ಳಿ ತಾಲೂಕು ಕೇಂದ್ರ ಆಗಿ ಘೋಷಣೆ ಮಾಡ್ತಕ್ಕಂಥದ್ರಲ್ಲಿ ಕುಮಾರಣ್ಣ ಭಾಳ ಹೋರಾಟ ಮಾಡಿ ಮಾಡಿದ್ರು ಈ ರೀತಿ ನಾವು ಅಭಿವೃದ್ಧಿ ವಿಚಾರದಲ್ಲಿ ಯಾವತ್ತೂ ಕೂಡ ಕ್ಷೇತ್ರದ ಜನತೆಗೆ ಅನ್ಯಾಯ ಮಾಡಿಲ್ಲ ಮೋಸ ಮಾಡಿಲ್ಲ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್